ನಮ್ಮ ಹಿರಿಯರು ಹೇಳಿರುವ ರಹಸ್ಯಗಳು. ಒಂದು ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದ. ಎರಡು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕ್ ಇವುಗಳ ಮೇಲೆ ಕುಳಿತುಕೊಳ್ಳಬಾರದು. ಮೂರು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು. ನಾಲ್ಕು ಅಡ್ಡಾಡದಿಡ್ಡಿಯಾಗಿ ಮಲಗಿರುವ ಸ್ತ್ರೀಯ ಜೊತೆ ಸಂಭೋಗ ಮಾಡಬಾರದ. ಐದು ಅರ್ಧಂಬರ್ಧ ಮುಖ ತೊಳೆಯುವುದು, ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂಗಾಲು ಮಾತ್ರ ತೊಳೆದು ಹಿಮ್ಮಡಿ ಒದ್ದೆ ಮಾಡದೇ ಇರಬಾರದು. ಇದರಿಂದ ದರಿದ್ರ ಉಂಟಾಗುತ್ತದೆ, ಶನಿ ಹೆಗಲಿರುತ್ತಾರೆ. ಆರು ಊಟ ಮತ್ತು ಸಂಭೋಗಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಬೇಕು. ಏಳು ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಮೈಮೇಲೆ ಗುಪ್ತ ಅಂಗಗಳು ಮುಚ್ಚುವ ಬಟ್ಟೆ ಇರಬೇಕು. ಎಂಟು ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು. ಒಂದು ಹಣ್ಣನಾದರೂ ತಿನ್ನಬೇಕು. ಒಂಬತ್ತು ಮನೆಗೆ ಬಸುರಿ, ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೆಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೆ ಕಳುಹಿಸಬಾರದು. ಚಹಾ ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ನೀರನ್ನಾದರೂ ಕೊಡಬೇಕು. ಹತ್ತು ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು. ಹನ್ನೊಂದು ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು. ಹನ್ನೆರಡು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು. ಹದಿಮೂರು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು. ಹದಿನಾಲ್ಕು ಕಾಲಿನಿಂದ ತೊಟ್ಟಿಲನ್ನು ಒದೆಯಬಾರದು ಅಥವಾ ತೊಟ್ಟಿಲನ್ನು ತೂಗಬಾರದು. ಹದಿನೈದು ಮನೆಯ ಹೊಸ್ತಿಲು ಮೇಲೆ ಕೂರಬಾರದು. ಹದಿನಾರು ಶುಭ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಯಾರಾದರೂ ಒಂಟಿ ಸೀನು ಹಾಕಿದರೆ ಸೂಕ್ಷ್ಮ ಅರಿತು ಆ ವಿಚಾರ ಮಾತನಾಡದೆ ಎದ್ದು ಹೋಗಬೇಕು. ಹದಿನೇಳು ಸಂಜೆ ಹೊತ್ತು ಮುಂಬಾಗಿಲು ಹಿಂಬಾಗಿಲು ತೆರೆದು ಕಸಗುಡಿಸಿ ನಂತರ ದೀಪ ಹಚ್ಚಬೇಕು. ಹದಿನೆಂಟು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಡಿಸಬಾರದು. ಹತ್ತೊಂಬತ್ತು ಊಟ ಮಾಡಲು ನಾವು ಕಾಯಬೇಕು, ಯಾವುದೇ ಕಾರಣಕ್ಕೂ ಊಟವನ್ನು ಕಾಯಿಸಬಾರದು. ಇಪ್ಪತ್ತು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು, ಎಂಜಲು ಕೈಯನ್ನು ಒಣಗಿಸಬಾರದು, ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ. ಇಪ್ಪತ್ತೊಂದು ಹೊರಗಡೆ ಹೊರಡುವ ಮುನ್ನ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಬೇಕು. ಇಪ್ಪತ್ತೆರಡು ಒಡೆದ ಬಳೆಗಳನ್ನು ಕೈಗೆ ಧರಿಸಬಾರದು. ಇಪ್ಪತ್ಮೂರು ದುಗಕದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ, ಹಾಗೂ ದುಗಕದ ಮನೆಗೆ ಬಂದವರು ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು. ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆನುಡಿ ಇವುಗಳನ್ನು ನಿಗಾವಹಿಸಿ ತಿದ್ದಿ ಮಾಡಿಸುತ್ತಿದ್ದರು. ಬೆಳಿಗ್ಗೆ ಎದ್ದೇಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಎಲ್ಲ ನಮ್ಮ ಏಳಿಗೆಗಾಗಿ. ಸ್ನೇಹಿತರೇ, ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಮತ್ತು ಶೇರ್ ಮಾಡಿ.